ಅದರಲ್ಲಿ ಪಿ ಎಂ ಎ ವೈ ಈ ಪ್ರೈಮ್ ಮಿನಿಸ್ಟರ್ ಅವರ ಹೆಸರು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಮನೆಗಳಿಗೆ ಬಡವರಿಗೆ ಮನೆಗಳು ಕಟ್ಟಿಕೊಡ್ತಕ್ಕಂಥದ್ದು. ಈ ಆವಾಸ್ ಯೋಜನೆಯಲ್ಲಿ ನಾವು 5-6 ಲಕ್ಷ ರೂಪಾಯಿ ಕೊಡ್ತೀವಿ, ಅವ್ರು ಕೊಡೋದು ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ. ಕೇಂದ್ರ ಸರ್ಕಾರ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ, 1,50,000 ರೂಪಾಯಿ ಕೊಡೋದು ಒಂದು ಮನೆಗೆ, ಮತ್ತು ಜಿ ಎಸ್ ಟಿ ಮೂಲಕ 1,38,000 ರೂಪಾಯಿ ಕೊಡೋದು. ಎಷ್ಟು ಕೊಟ್ಟರು ಆಮೇಲೆ? ಬರೀ 12,000. ಪಿ ಎಂ ಎ ವೈ, ಪಿ ಎಂ ಎ ವೈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರು ಅವರಿಗೆ ಬರೀ 12,000 ರೂಪಾಯಿ ಕೊಟ್ಬಿಟ್ಟು ನಾವು 5-6 ಲಕ್ಷ ರೂಪಾಯಿ ಕೊಡ್ತಿದ್ದೀವಿ, ನಮ್ಮ ಹೆಸರು ಇಲ್ಲ. ಅದು ಯಾಕಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಸರ್ವ ಶಿಕ್ಷಣ ಅಭಿಯಾನ, ಆಮೇಲೆ ಮಧ್ಯಾಹ್ನದ ಊಟ, ಆಯುಷ್ಮಾನ್ ಭಾರತ, ಸಾಮಾಜಿಕ ಭದ್ರತೆ, ಇದರಲ್ಲೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಸದನದ ಗಮನಕ್ಕೆ ತರ್ತಕ್ಕೆ ಬಯಸ್ತಿದ್ದೀನಿ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ 472 ಕೋಟಿ ಕೊಡಬೇಕು. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದ ಪಾಲು 472 ಕೋಟಿ. ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಕೊಡೋದು 1,528 ಕೋಟಿ. ನಮ್ಮ ಪಾಲಲ್ಲದೇನೆ ಹೆಚ್ಚುವರಿಯಾಗಿ ಕೊಡೋದು 1,528 ಕೋಟಿ. ಮಧ್ಯಾಹ್ನದ ಬಿಸಿ ಊಟ ಅವ್ರು ಕೊಡೋದು, ಕೇಂದ್ರ ಸರ್ಕಾರದ ಕೊಡೋದು 594 ಕೋಟಿ, ನಾವು ಕೊಡೋದು 346 ಕೋಟಿ, ಹೆಚ್ಚುವರಿಯಾಗಿ ಕೊಡೋದು 967 ಕೋಟಿ. 967 ಪ್ಲಸ್ 346 ಕೋಟಿ ನಮ್ಮ ಪಾಲು. ಆಮೇಲೆ ಆಯುಷ್ಮಾನ್ ಭಾರತ ಭಾರಿ ಹೇಳ್ಕೊಂಡಿದ್ದಾರೆ, ಆಯುಷ್ಮಾನ್ ಭಾರತ, ಸರ್ವ ಶಿಕ್ಷಣ ಅಭಿಯಾನ, ಅವನ್ನೆಲ್ಲ ದುಡ್ಡು ಕೊಡ್ತೀವಿ ಅಂತ. ಅವ್ರು ಕೊಡೋದು 187 ಕೋಟಿ, ನಮ್ಮ ಪಾಲು 124 ಕೋಟಿ, ಹೆಚ್ಚುವರಿಯಾಗಿ ಕೊಡೋದು ನಾವು 624 ಕೋಟಿ. ಆಮೇಲೆ ಸಾಮಾಜಿಕ ಭದ್ರತಾ ಪಿಂಚಣಿ ಪೆನ್ಷನ್ಗಳು ಕೊಡ್ತೀವಲ್ಲ, ಓಲ್ಡ್ ಏಜ್ ಪೆನ್ಷನ್ನು, ವಿಧವಾ ಪೆನ್ಷನ್ನು, ಇವರಿಗೆ ವಿಡೋ ಪೆನ್ಷನ್ನು ಅವೆಲ್ಲ ಕೊಡ್ತೀವಲ್ಲ, ಅವ್ರು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 525 ಕೋಟಿ, ನಮ್ಮ ಪಾಲು 350 ಕೋಟಿ. ಅದರ ಜೊತೆಗೆ ಹೆಚ್ಚುವರಿಯಾಗಿ ನಾವು ಕೊಡ್ತಕ್ಕಂಥದ್ದು 8,569 ಕೋಟಿ. 8,569 ಕೋಟಿ ಅವ್ರದ್ದೇನಲ್ಲ, ಅವರು ಒಟ್ಟು ಎಲ್ಲ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಿಂದ ಬರ್ತಕ್ಕಂಥದ್ದು 13,005 ಕೋಟಿ. ಆಲ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ 13,005 ಕೋಟಿ. ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಒಂದಿದೆ, ಅದಕ್ಕೆ 33% ಅವ್ರು ಕೊಡ್ತಾರೆ, 22% ನಾವು ಕೊಡ್ತೀವಿ. ಅಡಿಷನಲ್ ಆಗಿ 35% ನಾವು ಕೊಡ್ತೀವಿ. 35 + 22 57% ನಾವು ಕೊಡ್ತೀವಿ, 33% ಅವ್ರು ಕೊಡ್ತಾರೆ. ಆಮೇಲೆ ಪಿ ಎಂ ಎ ವೈ ಅದರಲ್ಲಿ ಪಿ ಎಂ ಎ ವೈ ಈ ಪ್ರೈಮ್ ಮಿನಿಸ್ಟರ್ ಅವ್ರ ಹೆಸರು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಮನೆಗಳಿಗೆ ಬಡವರಿಗೆ ಮನೆಗಳು ಕಟ್ಟಿಕೊಡ್ತಕ್ಕಂಥದ್ದು. ಈ ಆವಾಸ್ ಯೋಜನೆಯಲ್ಲಿ ನಾವು 5-6 ಲಕ್ಷ ರೂಪಾಯಿ ಕೊಡ್ತೀವಿ, ಅವ್ರು ಕೊಡೋದು ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ. ಕೇಂದ್ರ ಸರ್ಕಾರ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆಮೇಲೆ 1,38,000 ಜಿ ಎಸ್ ಟಿ ತಗೊಂಡು ಏನಪ್ಪ, ನಮ್ಮ ಹೌಸಿಂಗ್ ಮಿನಿಸ್ಟರ್ ಇದ್ದಾರೆ, ನಮಗೆ 151,50,000 ರೂಪಾಯಿ ಕೊಡೋದು ಒಂದು ಮನೆಗೆ, ಮತ್ತು ಜಿ ಎಸ್ ಟಿ ಮೂಲಕ 138,000 ರೂಪಾಯಿ ಕೊಡೋದು. ಎಷ್ಟು ಕೊಟ್ಟರು ಆಮೇಲೆ? ಬರೀ 12,000 ಒಂದು ಮನೆಗೆ, 12,000 ಹೆಸರು ಮಾತ್ರ ಪ್ರೈಮ್ ಮಿನಿಸ್ಟರ್. ಕೂತ್ಕೊಳ್ಳಯ್ಯ, ನೀನು ಕೊಳಗೇರಿ ಅಧ್ಯಕ್ಷ ಅಂತ ಗೊತ್ತು, ಕೂತ್ಕೊ ಸ್ವಲ್ಪ.
ಪಿಎಂಎವೈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರು ಅವರಿಗೆ ಬರೀ 12,000 ರೂಪಾಯಿ ಕೊಟ್ಬಿಟ್ಟು ನಾವು 5-6 ಲಕ್ಷ ರೂಪಾಯಿ ಕೊಡ್ತಿದ್ದೀವಿ. ನಮ್ಮ ಹೆಸರಿಲ್ಲ, ಕರ್ನಾಟಕ ಸರ್ಕಾರದ ಹೆಸರಿಲ್ಲ. ಯಾವ ನ್ಯಾಯ ಇದು? ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಮೋದಿ ಗ್ಯಾರಂಟಿ. ನಮ್ಮ ಗ್ಯಾರಂಟಿಗಳನ್ನು ಕದ್ದುಬಿಟ್ಟವ್ರೆ, ನಮ್ಮ ಎಲ್ಲ ಗ್ಯಾರಂಟಿಗಳನ್ನು ಕದ್ದುಬಿಟ್ಟವ್ರೆ.